thank mm -hmm. you ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಸ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಕೇವಲ ಹದಿನೈದು ನಿಮಿಷದಲ್ಲಿ ಸಿಹಿ ಸಿಹಿಯಾದಂತಹ ಮಿಲ್ಕ್ ಬರ್ಫಿ ಹೇಗೆ ಮಾಡೋದು ಅನ್ನೋ ವೀಡಿಯೋ ಶೇರ್ ಇದ್ದೀನಿ ಒಳ್ಳೆ ಸ್ವೀಟ್ ರೆಸಿಪಿ ಇನ್ಸ್ಟೆಂಟಾಗಿ ಬೇಕ್ರಿಯಿಂದ ಏನಾದರೂ ತರಿಸ್ಕೋಬೇಕು ಅಂದಾಗ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಒಳ್ಳೆ ಸ್ವೀಟ್ ರೆಸಿಪಿ ಅಷ್ಟೇ ಸಾಫ್ಟಾಗಿ ಸ್ವಾದಿಷ್ಟವಾಗಿರತ್ತೆ ಅಂತ ಹೇಳ್ಬೋದು ಮೊದಲಿಗೆ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಲ್ಲ ಆಫಲ್ಲೇ ಇದೆ ಪ್ಯಾನ್ ಇಟ್ಕೊಂಡಿದ್ದೀನಿ ನೀವು ಆಫಲ್ಲಿರೋದು ಗಮನಿಸ್ಬೋದು ಎರಡು ಟೀ ಸ್ಪೂನಷ್ಟು ತುಪ್ಪ ತುಪ್ಪ ಹಾಕೋತಾ ಇದ್ದೀನಿ ಬಿಸಿ ಆಗದಿಲ್ಲದೆ ಇರುವಂಥ ಪ್ಯಾನ್ಗೆ ತುಪ್ಪದ ಜೊತೆಗೆ ಇಲ್ಲಿ ಒಂದು ಕಪ್ಪಷ್ಟು ಹಾಲನ್ನು ಇದ್ದೀನಿ ಮೆಷರ್ಮೆಂಟ್ ಪರ್ಫೆಕ್ಟಾಗಿ ಫಾಲೋ ಮಾಡಿದರೆ ಪರ್ಫೆಕ್ಟ್ ಕೂಡ ನಾನು ಹೇಗೆ ಮಾಡಿದ್ದೀನೋ ಅದೇ ಥರ ಬರುತ್ತೆ ಒಂದು ಕಪ್ಪಷ್ಟು ಫುಲ್ ಫ್ಯಾಟ್ ಮಿಲ್ಕ್ ತಗೊಂಡಿದ್ದೀನಿ ನಾನು ಇದನ್ನು ಕಾಯಿಸಿಲ್ಲ ಹಾಗೆ ಹಾಕಿದ್ದೀನಿ ಕಾಯಿಸಿರೋ ಹಾಲಿದ್ರೆ ಅದನ್ನು ಕೂಡ ಹಾಕೋಬೋದು ನಾನು ಯಾವ ಕಪ್ಪಲ್ಲಿ ಹಾಲನ್ನು ಮೆಷರ್ ಮಾಡ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕೊಬ್ಬರಿ ಪುಡಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ತೊಗೊಂಡಿದ್ದೀನಿ ಮಾರ್ಕೆಟಲ್ಲಿ ಸಿಗುವಂಥದ್ದು ನೀವು ಬೇಕಿದ್ರೆ ಒಣ ಕೊಬ್ಬರಿ ಸಿಪ್ಪೆ ತೆಗೆದು ಪೌಡ್ರ್ ಮಾಡಿ ಯೂಸ್ ಮಾಡ್ಬೋದು ಮಾರ್ಕೆಟಲ್ಲಿ ಸುಲಭವಾಗಿ ಸಿಗುತ್ತೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಪ್ಯಾಕೆಟ್ಗೆ ಫಾರ್ಟಿ ರುಪೀಸ್ ಇರ್ಬೋದು ಅಷ್ಟೇ ನೀವು ಯೂಸ್ ಯೂಸ್ ಮಾಡ್ಬೋದು ತಂದು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನಿವಾಗ ಕೊಬ್ಬರಿನ ಕೊಬ್ಬರಿ ಪುಡಿ ಏನಿದೆ ಅದನ್ನು ಹಾಲಿನ ಒಟ್ಟಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಮಿಕ್ಸ್ ಆಯಿತು ಅನ್ನುವಾಗ ಇನ್ನೂ ಬೆಚ್ಚಗಾಗಬಾರ್ದು ಅದು ಸ್ವಲ್ಪನೂ ಬಿಸಿ ತಾಗಬಾರ್ದು ಅವಾಗನ ನಾವು ಇದಕ್ಕೆ ಒಂದು ಕಪ್ಪಷ್ಟು ಹಾಲಿನ ಪುಡಿ ಹಾಕ್ಕೊಳ್ಳೋಣ ನಾನಿಲ್ಲಿ ಅಮೂಲ್ಯ ಬ್ರ್ಯಾಂಡು ಹಾಲಿನ ಪುಡಿ ತೊಗೊಂಡಿದ್ದೀನಿ ನೆಸ್ಲೆ ಸಿಗುತ್ತೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನೀವು ನಮಗೆ ಇಲ್ಲಿ ಲೋಕಲ್ ಶಾಪಲ್ಲಿ ಅಮೂಲ್ಯ ಚೆನ್ನಾಗಿ ಸಿಗುತ್ತೆ ಅದಕ್ಕೆ ನಾನು ಯಾವುದೇ ಸ್ವೀಚ್ಗೂ ಅದೇ ಯೂಸ್ ಮಾಡೋದು ಹಾಲಿನ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಸ್ವಲ್ಪ ಒತ್ತಿ ಒತ್ತಿ ಮಿಕ್ಸ್ ಮಾಡ್ಕೋಬೇಕು ಸೊ ದಟ್ ಹಾಲು ಮತ್ತು ಕೊಬ್ಬರಿನಲ್ಲಿರೋಂಥ ಜಿಡ್ಡಿನ ಅಂಶ ಏನಿದೆ ಅದು ನೀಟಾಗಿ ಹಾಲಿನ ಪುಡಿನ ಹೊಂದಿಸ್ಕೊಳ್ಳುತ್ತೆ ತನ್ನಲ್ಲಿ ಇವಾಗ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ನೀವು ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ನೀರಿನ ಅಂಶ ಬಿಡ್ತಾ ಬರುತ್ತೆ ಸೊ ನೋಡ್ಬೋದು ನೀವು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಮೊದಲಿಗೂ ಈಗಕ್ಕೂ ಕಂಪೇರ್ ಮಾಡಿ ನೋಡ್ಬೋದು ಇನ್ ಕೇಸ್ ನಿಮಗೆ ಹಾಲಿನ ಅವಶ್ಯಕತೆ ಇದೆ ಅಂದರೆ ಹಾಕ್ಕೊಳ್ಳಿ ನಾನು ಮಾಡುವಾಗ ಏನು ಅಷ್ಟು ನೆಸೆಸಿಟಿ ಇಲ್ಲ ಅನ್ನಿಸ್ತು ಮತ್ತು ನಾನು ತೊಗೊಂಡಿರೋಂಥ ಮೆಷರ್ಮೆಂಟಲ್ಲೇ ಪರ್ಫೆಕ್ಟಾಗಿ ತೊಗೊಂಡ್ರೆ ಸಾಕಾಗತ್ತೆ ಇವಾಗ ಇದಕ್ಕೆ ನಾಲ್ಕು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಲಿನ ಪುಡಿನಲ್ಲೂ ಸ್ವಲ್ಪ ಸಕ್ಕರೆ ಅಂಶ ಇರುತ್ತೆ ಸೊ ಅದಕ್ಕೆ ಆದಷ್ಟು ಕಡಿಮೆನೇ ಬೆಳೆಸಿದ್ದೀನಿ ನಿಮಗೆ ಟೇಸ್ಟ್ಗೆ ತಕ್ಕಂಗೆ ಕಡಿಮೆ ಜಾಸ್ತಿ ನೀವು ನೋಡಿಕೊಂಡು ಹಾಕ್ಕೋಬೋದು ಸೊ ಸಕ್ಕರೆ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಅದು ತೆಳುವಾಗ್ತಾ ಬರುತ್ತೆ ಸಕ್ಕರೆ ಚೆನ್ನಾಗಿ ಮೇಲೆ ಸೊ ಅದನ್ನು ನೋಡಿ ನೋಡಿ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡಿ ಇವಾಗ ಮಿಕ್ಸ್ ಆಗ್ತಾ ಇದೆ ಇವಾಗ ಉಳಿದಿದಂಥ ಕೊಬ್ಬರಿ ಪುಡಿ ಅಂದರೆ ಒಂದು ಕಪ್ ಹಾಲಿನ ಪುಡಿಗೆ ಎರಡು ಕಪ್ನಷ್ಟು ಕೊಬ್ಬರಿ ಪುಡಿ ತೊಗೋಬೇಕು ಇಲ್ಲಿ ನಾನು ಒಂದೂವರೆ ಅಷ್ಟು ಹಾಕಿ ಮಿಕ್ಸ್ ಮಾಡ್ತೀನಿ ಇನ್ನು ಲಾಸ್ಟಲ್ಲಿ ಉಳಿದಿರೋವಂಥ ಅಷ್ಟು ಕೊಬ್ಬರಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋತೀನಿ ಸರಿಯಾಗಿ ಹೊಂದುತ್ತೆ ಕೂಡ ಸೊ ನೋಡಿ ಅರ್ಧ ಕಪ್ ಹಾಕಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಉಳಿದಿರೋವಂಥ ಅಷ್ಟು ಕೊಬ್ಬರಿ ಪುಡಿನ ಹಾಕೊಳ್ಳೋಣ ಒಂದು ಕಪ್ ಹಾಲಿಗೆ ಒಂದು ಕಪ್ ಹಾಲಿನ ಪುಡಿ ಎರಡು ಕಪ್ಪಷ್ಟು ಕೊಬ್ಬರಿ ಪುಡಿ ಹಾಗೆ ಒಂದು ನಾಲ್ಕು ಟೇಬಲ್ ಚಮಚದಷ್ಟು ಸಕ್ಕರೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಏಳರಿಂದ ಎಂಟು ನಿಮಿಷದವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಎಲ್ಲ ಮಿಕ್ಸ್ಚರ್ ಏನಿದೆ ಕೊಬ್ಬರಿದು ಹಾಲಿನ ಪುಡಿದು ಅದೆಲ್ಲ ಒಟ್ಟಿಗೆ ಹಾಕ್ತಾ ಬರುತ್ತೆ ಆವಾಗ ನಾವು ಇದನ್ನು ಒಂದು ತುಪ್ಪ ಹಚ್ಚಿರೋ ಟ್ರೇಗೆ ಶಿಫ್ಟ್ ಮಾಡ್ಕೋಬೇಕು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ ಘಮ ಚೆನ್ನಾಗಿರತ್ತೆ ಅಂತ ಸೊ ನೋಡಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವೀಗ ಆಲ್ರೆಡಿ ಮಾಡಿಟ್ಕೊಂಡಿರೋಂಥ ಮಿಕ್ಸ್ಚರ್ ಜೊತೆಗೆ ಸೊ ಹದ ಪರ್ಫೆಕ್ಟಾಗಿದೆ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳುನೂ ಇಲ್ಲ ಸ್ವೀಟ್ಸ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಫ್ಲೇಮ್ನ ಫುಲ್ಲು ಲೋ ಅಲ್ಲೇ ಇಟ್ಕೋಬೇಕು ಲೋಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಹೈಯಲ್ಲಿಟ್ಟರೆ ಕೊಬ್ಬರಿ ಬೇಗ ಬ್ರೌನ್ ಕಲರ್ ಬಂದ್ಬಿಡುತ್ತೆ ಅದಕ್ಕೆ ಬಿಸಿ ಸ್ವಲ್ಪ ತಾಗೋ ಥರ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಇದಾಗಿದೆ ನೋಡಿ ಒಂದು ಕಡೆ ಸಪ್ರೇಟಾಗಿ ಬರಬೇಕು ಅದು ಎಲ್ಲ ಆವಾಗ ನಾವು ಇದನ್ನು ತುಪ್ಪ ಸವರಿ ಇಟ್ಕೊಂಡಿರೋಂಥ ಟ್ರೇಗೆ ಹಾಕೊಳ್ಳೋಣ ಟ್ರೇಗೆ ನಾನು ಸ್ವಲ್ಪ ಬಟರ್ ಪೇಪರ್ ಹಾಕೊಂಡು ತುಪ್ಪ ಸವರ್ಕೊಂಡಿದ್ದೀನಿ ಬಟರ್ ಪೇಪರ್ ಇಲ್ಲಾಂದರೆ ಒಂದು ತಟ್ಟೆಗೆ ತುಪ್ಪ ಸವರ್ಕೊಂಡು ಕೂಡ ಹಾಕೋಬೋದು ನೀವು ಸುಲಭವಾಗಿ ಸೊ ಇವಾಗ ಇದನ್ನು ಸೆಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಸೆಟ್ ಮಾಡ್ಕೊಳ್ಳಿ ನನಗೆ ಮುಕ್ಕಾಲು ಭಾಗದಷ್ಟು ಟಿನ್ಗೆ ನಾನು ಮಾಡಿರೋಂಥ ಮಿಕ್ಸ್ಚರ್ ಆಗಿದೆ ನೀವು ಬೇಕಿದ್ರೆ ಗಟ್ಟಿ ಅಂದರೆ ದಪ್ಪ ಬೇಕು ಅಂದರೆ ಸ್ವಲ್ಪ ಅರ್ಧಕ್ಕೆ ತೊಗೊಬೋದು ಆ ತಟ್ಟೆನಲ್ಲಿ ಬೇಕಾದರೂ ಮಾಡ್ಬೋದು ಟಿನ್ ಅಂದರೆ ಎಲ್ಲನೂ ಮೇಲಿಂದ ಒಂದೇ ಥರ ಬರೋ ಥರ ಆಗಿ ಬರೋ ಥರ ಪ್ರೆಸ್ ಮಾಡ್ಕೊಳ್ಳಿ ಒಂದೇ ಸೈಜ್ ಬರಬೇಕು ಎಲ್ಲ ಬರ್ಫಿ ಪೀಸಸ್ಸು ಅಂದರೆ ಈ ಥರ ಮಾಡ್ಕೊಳ್ಳಿ ತುಂಬ ಸುಲಭ ಬೇಗ ಮಾಡ್ಕೊಬಿಡ್ಬೋದು ಮನೇಲಿ ಯಾರಾದರೂ ನೆಂಟರು ಬಂದರು ಅಂದರೆ ಸುಲಭವಾಗಿ ಮಾಡ್ಕೊಡ್ಬೋದು ಮಕ್ಳಿಗೆ ಮಾಡ್ಕೊಡ್ಬೋದು ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ಸೊ ಗಾರ್ನಿಷಿಂಗ್ಗೆ ಮೇಲಿಂದ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಬಾದಾಮಿ ಪೀಸಸ್ ಏನಿದೆ ಅದನ್ನು ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಪಿಸ್ತಾ ಕೂಡ ಹಾಕೋಬೋದು ನೀವು ಎಕ್ಸ್ಟ್ರಾ ಬೇಕು ಅಂದರೆ ಎಲ್ಲ ಕಡೆಗೂ ಈವನ್ ಆಗಿ ನಾನು ಬಾದಾಮಿ ಪೀಸಸ್ನ ಹಾಕಿ ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಕೂಡ ಸೊ ಇದಕ್ಕೆ ಇವಾಗ ಬೆಳ್ಳಿ ಎಲೆ ಅಂತ ಸಿಗುತ್ತೆ ಅಥವಾ ಫೈಲಿಂಗ್ ಪೇಪರ್ ಅಂತಲೂ ಅಂತಾರೆ ಸ್ವೀಟ್ಸ್ಗೆ ಆಮೇಲೆ ಹಾಕೋದು ಅಂತ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ ಬೆಳ್ಳಿ ಎಲೆ ಸಿಲ್ವರ್ ಲೀಫ್ ಅಂತೆಲ್ಲ ಹೇಳ್ತಾರೆ ಅಂಗಡಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಇದನ್ನು ನಾನು ಗಾರ್ನಿಷಿಂಗ್ ಹಾಕೊಂಡಿದ್ದೀನಿ ನೋಡ್ಬೋದು ನೀವು ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗಲಿ ಅಂತ ಸ್ವಲ್ಪ ಕೈಯಲ್ಲಿ ತೆಗೆದು ಕೂಡ ಅಂಟಿಸ್ತಾ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ಸ್ವೀಟ್ ಶಾಪಲ್ಲಿ ಯಾವ ಥರ ಬರ್ಫಿಗಳಿರುತ್ತೋ ಅದೇ ಫೀಲ್ ಆಗುತ್ತೆ ಟೇಸ್ಟ್ ವೈಸ್ ಅಂತೂ ಸೇಮ್ ಅದೇ ಥರ ಇರುತ್ತೆ ಫುಲ್ಲು ಸಾಫ್ಟ್ನೆಸ್ಸು ಕೂಡ ಇರುತ್ತೆ ನೀವು ಟ್ರೈ ಮಾಡ್ಬೋದು ಸೊ ಇದು ಸ್ವಲ್ಪ ಸೆಟ್ ಆಗೋಕ್ಕೆ ಬಿಡಬೇಕು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ರೂಮ್ ಟೆಂಪ್ರೇಚರಲ್ಲಿ ಸೆಟ್ ಆಗಬೇಕು ಸೆಟ್ ಮೇಲೆ ನಾವು ಗಾರ್ನಿಷಿಂಗ್ ಮಾಡಬೇಕು ಸೊ ಅದಾದಮೇಲೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು ನನಗೆ ಎಷ್ಟೆಷ್ಟು ಬೇಕು ಪೀಸಸ್ಸು ಅಷ್ಟಕ್ಕೆ ನಾನು ಮಾರ್ಕ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ನೋಡ್ಬೋದು ಇವಾಗ ನಾನು ಇದನ್ನು ಸ್ಕ್ವೇರ್ ಶೇಪ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಮಾಡ್ಕೋಬೋದು ರೌಂಡ್ ಶೇಪ್ ಮಾಡ್ಕೋಬೋದು ಡೈಮಂಡ್ ಶೇಪ್ ಮಾಡ್ಕೋಬೋದು ನಿಮ್ಗೆ ಯಾವ ಶೇಪ್ ಇಷ್ಟ ಆ ಶೇಪಿಗೆ ಮಾಡ್ಕೊಳ್ಳಿ ಸೊ ಇವಾಗ ಇದಾಗಿದೆ ನೋಡ್ಬೋದು ನೀವು ಸೊ ನಾನು ಇದನ್ನು ಆಚೆ ತೆಗಿತಾ ಇದ್ದೀನಿ ಬರ್ಫಿಗಳಿದು ಒಂದು ಟು ತ್ರೀ ಅವರ್ಸ್ ಬಿಟ್ಟು ನಾನು ಬರ್ಫಿನ ಡಿಮೋಲ್ಡ್ ಮಾಡ್ತಾ ಇದ್ದೀನಿ ತುಂಬ ಆಗಿದೆ ನೋಡ್ಬೋದು ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ ಅಂತ ಇನ್ ಕೇಸ್ ಅದು ತುಂಬ ಗಟ್ಕಟ್ಟಿ ಆಗಿದ್ದರೆ ಅದನ್ನು ಮುರಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಇದು ಎಷ್ಟು ಸಾಫ್ಟಾಗಿ ಬರ್ತಾ ಇದೆ ಅಂತ ನೀವು ನೋಡ್ಬೋದು ತುಂಬಾ ಸಾಫ್ಟಾಗಿ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಟ್ರೈ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿ ಕೇವಲ ಹದಿನೈದು ನಿಮಿಷದಲ್ಲಿ ಸ್ವೀಟ್ ಶಾಪ್ ಸ್ಟೈಲ್ನಲ್ಲಿ ಸ್ವೀಟ್ ರೆಸಿಪಿ ಅಂದರೆ ಮಿಲ್ಕ್ ಬರ್ಫಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ